ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿಕೊಳ್ಳಿ. ತುಂಬ ದಿನಗಳ ನಂತರ, ಅಂದರೆ ಸುಮಾರು ಒಂದು 4 ತಿಂಗಳಾದ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಏನಾಗಿತ್ತು, ಯಾಕೆ ವೀಡಿಯೋ ಹಾಕಿಲ್ಲ, ಸೊ ನಿಮ್ಮೆಲ್ಲ ಎಲ್ಲರ ಕ್ವಶನ್ಗೆ ಇವತ್ತು ಆನ್ಸರ್ ಕೊಡುವ ದಿನ ಬಂದಿದೆ. ಸೊ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಶೆಕೆ ಮಳೆ ಬಂದರೂ ಕೂಡ ಒಂದು ನಿಮಿಷನೂ ಫ್ಯಾನ್ ಇಲ್ಲದೆ ಇರಲಿಕ್ಕಾಗಲ್ಲ. ಸೊ ವೀಡಿಯೋಗೋಸ್ಕರ ಫ್ಯಾನ್ನ ಆಫ್ ಮಾಡಿದ್ದೀನಿ. ಶೆಕೆ ಆಗ್ತಾಯಿದೆ ತುಂಬ. ಸೊ ನಿಮ್ಮೂರ ಕಡೆ ಎಲ್ಲ ಹೇಗಿದೆ ವಾತಾವರಣ, ನೀವೆಲ್ಲರೂ ಹೇಗಿದ್ದೀರಾ? ತುಂಬ ದಿನದಿಂದ ಯಾಕೆ ವೀಡಿಯೋನ ಹಾಕ್ತಾ ಇಲ್ಲ ಅಂತ ನಿಮಗೆ ಡೌಟ್ ಇರಬಹುದು. ಸೊ ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು 4 ತಿಂಗಳ ನಂತರ ವೀಡಿಯೋನ ಹಾಕ್ತಾ ಇದ್ದೀನಿ. ಯಾಕೆ, ಏನಾಗಿತ್ತು, ಹೆಲ್ತ್ ಅಪ್ಸೈಡ್ ಆಗಿತ್ತ ಏನು ಅಂತ ಈ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಸಪೋರ್ಟ್ ಮಾಡಿ, ಯಾರು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ಸೊ ಇಷ್ಟು ದಿನ ವೀಡಿಯೋನ ಹಾಕ್ತಿರೋದಕ್ಕೆ ಕಾರಣ, ನಾನು ಪ್ರೆಗ್ನೆಂಟ್. ಈಗ ಎಷ್ಟು ತಿಂಗಳು ಅಂತ ಹೇಳ್ತಾ ಇದ್ದೀನಿ, ನನಗೀಗ 6 ಮಂತ್ ರನ್ನಿಂಗಲ್ಲಿದೆ. 5th ಮಂತ್ ಫುಲ್ ಕಂಪ್ಲೀಟ್ ಆಯಿತು. ಈಗ 6th ಮಂತ್ ರನ್ನಿಂಗಲ್ಲಿದ್ದೀನಿ. ಸೊ ಇಷ್ಟು ದಿನ ವೀಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ, ಹಾಗಂತ ಹೆಲ್ತ್ ಏನೂ ಹಾಳಾಗಿರಲಿಲ್ಲ. ಓಕೆ ಓಕೆ ಇತ್ತು, ನಾನೇ ಸ್ವಲ್ಪ ಟೆನ್ಷನ್ ತೊಗೊಂಡು ಯಾಕೆ ಹಾಕಬೇಕು ವೀಡಿಯೋನ, ಹೇಗೋ ಯೂಟ್ಯೂಬಿಂದ ಬರೋದಷ್ಟರಲ್ಲೇ ಇದೆ. ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ವೀಡಿಯೋನ ಹಾಕ್ತಾ ಇರೋದು. ಸೊ ಮೈಂಡ್ನ ಬ್ಯುಸಿ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಈಗ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ವೀಡಿಯೋನ ಹಾಕ್ತಾ ಇಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಯಾವುದು ಅಷ್ಟು ಗೊತ್ತಿದೆ ಅದರ ಬಗ್ಗೆ ವೀಡಿಯೋನ ಮಾಡ್ತೀನಿ. ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಹಾಗೆ ಟೆಸ್ಟಿಂಗ್ ಬಗ್ಗೆ ನಿಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಸೊ ನಾನು ಇಲ್ಲಿ ವೀಡಿಯೋನ ಹಾಕ್ತೀನಿ, ನೋಡ್ತಿರ್ಬೋದು. ನನಗೆ ಪಿರಿಯಡ್ಸ್ ಆಗಿ 3ನೇ ದಿನಕ್ಕೆ ನಾನು ಪ್ರೆಗ್ನೆನ್ಸಿ ಚೆಕ್ನ ಮಾಡಿದ್ದೆ. ಸೊ ಫಸ್ಟಿಗೆ ಈ ರೀತಿಯಾಗಿ ಕಾಣಿಸ್ತಿತ್ತು, ನನಗೆ ಟೆನ್ಷನ್ ಆಯಿತು ತುಂಬ. ಹಿಂದಿನ ಸಲ ಹೀಗೆ ಆಗಿತ್ತು, ಅದರ ಬಗ್ಗೆ ನಿಮಗೆ ಫಸ್ಟ್ ಹೇಳ್ಕೊಳ್ತೀನಿ. 2022 ಇದೇ ತಿಂಗಳು ಜೂನ್ ತಿಂಗಳಲ್ಲಿ ನನಗೆ ಪೀರಿಯಡ್ ಮಿಸ್ ಆಗಿ 48 ದಿನ ಆಗಿತ್ತು. ಸೊ ನಾನು ಮನೇಲಿ 35 ಡೇಸಿಂದ ಚೆಕ್ ಮಾಡಿದೆ. ಸೊ ಯಾವುದೇ ರೀತಿಯಾದ ಲೈನ್ ಕಾಣಿಸಿಲ್ಲ. ದಿನ ದಿನ ಚೆಕ್ ಮಾಡಿದೆ, ಕಾಣಿಸ್ಬೋದು ಇವತ್ತು, ಕಾಣಿಸ್ಬೋದು ನಾಳೆ, ಕಾಣಿಸ್ಬೋದು ಅಂತ ದಿನ ದಿನ ಚೆಕ್ ಮಾಡ್ತಾನೆ ಇದ್ದೆ. ಸೊ ಕಡೆಗೂ ಆ ರೀತಿ ಲೈನ್ ಕಾಣಿಸಿಲ್ಲ ನನಗೆ. ನಂತರ ಹುಬ್ಳಿಯಲ್ಲಿ ಇರಬೇಕಾದ್ರೆ ಇದಾಗಿರೋವಂಥದ್ದು. ನಂತರ ಹುಬ್ಳಿಯಲ್ಲಿರೋದು ಹಾಸ್ಪಿಟ್ಲಿಗೆ ಹೋದೆ ನಾನು. ಅಲ್ಲಿ ವೆಯ್ಟ್ ಮಾಡಿ, 10 ಡೇಸ್ ವೆಯ್ಟ್ ಮಾಡಿ ನೋಡಿ ಅಂತ ಹೇಳಿದರು. ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇರ್ಬೋದೇನೋ, ಪ್ರೆಗ್ನೆಂಟ್ ಆಗಿರ್ಬೋದೇನೋ ಅನ್ನೋ ಡೌಟ್ ಇತ್ತು. ಸೊ ಅದಕ್ಕೆ ಹಾಸ್ಪಿಟಲಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದ್ದು, ಆಗ ಕೂಡ ಲೈನ್ ಕಾಣಿಸಿಲ್ಲ. ಸೊ ನಂತರ ಮನೆಗೆ ಬಂದು ಒಂದು 2 ಡೇಸ್ ಆದ ಮೇಲೆ ಪೀರಿಯಡ್ ಆದೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು 33 ಡೇಸಿಂದ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬೇಗನೇ ಚೆಕ್ ಮಾಡಿದೆ. ಆಗ 2 ಲೈನ್ಸ್ ಬಂದಿತ್ತು. ಫಸ್ಟಿಗೆ ಈ ರೀತಿ ಬ್ಲರ್ ಆಗಿ ಬಂದಿರೋದ್ರಿಂದ ಭಯ ಆಯಿತು, ಮತ್ತೆ ವೆಯ್ಟ್ ಮಾಡಿ ನೋಡೋಣ 45 ಡೇಸ್ ಆಗಲಿ ಅಂತ ಕಾಯ್ತಾ ಇದ್ದೆ. ಮತ್ತೆ ಡೇಟ್ 45 ಡೇಸ್ ಆದ ಮೇಲೆ ಚೆಕ್ ಮಾಡಿದೆ. ಸೊ ಅದರ ಕೂಡ ವೀಡಿಯೋನ ಮಾಡ್ಕೊಂಡಿದ್ದೀನಿ.
ಸೊ ಆಗ ಲೈನ್ ಬಂದುಬಿಟ್ಟು ಖುಷಿಯಾಯಿತು. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದ ನಂತರ ಪ್ರೆಗ್ನೆಂಟ್ ಆಗಲೇಬೇಕು ಅಂತ ಇರುತ್ತೆ, ಅದು ಎಲ್ಲರ ಬಯಕೆ ಕೂಡ. ಸೊ ನನ್ನ ಲೈಫಲ್ಲೂ ಅದು ಆ ದಿನ ಬಂತು. ಸೊ ತುಂಬ ಖುಷಿಯಾಗಿದ್ದೀನಿ. ಅದಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟೆ, ಸೊ ಎಲ್ಲೆಲ್ಲ ಹಾಸ್ಪಿಟ್ಲಿಗೆ ಹೋದೆ ಅಂತ ಮತ್ತೆ ಮುಂದೆ ಬರುವ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ 1 ಇಯರಿಂದ ನಾವು ಪ್ರೆಗ್ನೆಂಟ್ ಆಗಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮದುವೆ ಆಗಿ 4 ವರ್ಷದವರೆಗೂ ಅಷ್ಟು ಟೆನ್ಷನ್ ಆಗಿರಲಿಲ್ಲ. ನಂತರ ನಾವು ಯಾವಾಗ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದಾದ ನಂತರ ಕೂಡ ನನಗೆ ಕನ್ಸೀವ್ ಆಗಲಿಕ್ಕಾಗಲಿಲ್ಲ. ಸೊ ಅದು ಟೆನ್ಷನ್ ಆಯಿತು, ಮುಂದೆ ಹೇಗೆ ಎಲ್ಲರ ಅದೇ ಮಕ್ಕಳಾಗದೇ ಇದ್ದರೆ ಹೇಗೆ ಅನ್ನೋ ಟೆನ್ಷನ್ ಕಾಮನ್ ಆಗಿ ಎಲ್ಲ ಹುಡುಗಿಯರಿಗೂ ಹಾಗೇ ಆಗುತ್ತೆ. ಆ ಥರ ಟೆನ್ಷನ್ ನನಗೂ ಕೂಡ ಸ್ಟಾರ್ಟ್ ಆಯಿತು. ಸೊ ದೇವರ ದಯ, ಹಾಗಂತ ನಾನು ಹಾಸ್ಪಿಟಲ್ನ ಅವಾಯ್ಡ್ ಮಾಡಿಲ್ಲ. ನಾನು ದೇವರನ್ನ ಕೂಡ ಕೇಳಿಕೊಂಡೆ, ಹಾಗೆಯೇ ಹಾಸ್ಪಿಟಲ್ ಕೂಡ ಚೆಕಪ್ಪಿಗೆಲ್ಲ ಹೋಗ್ತಾ ಇದ್ದೆ. ಸೊ ನಾನು ಯಾವ ದೇವರನ್ನು ಕೇಳಿಕೊಂಡೆ, ಹಾಗೆ ಆ ದೇವರಿಂದ ಕೂಡಲೇ ರಿಸಲ್ಟ್ ಸಿಗ್ತಾ ಇಲ್ಲ ವೇಟ್ ಮಾಡಿಸಿ ತುಂಬ ಕೇಳಿಬಿಟ್ಟು ಆ ರೀತಿಯೆಲ್ಲ ಆಯ್ತಾ ನನ್ನ ಲೈಫಲ್ಲಿ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಬ್ಲೆಸ್ಸಿಂಗ್ಸ್ ನನಗೆ ಮತ್ತು ನನ್ನ ಮಗನ ಮೇಲೆ ಇರಲಿ. ಆರೋಗ್ಯವಂತ ಮಗು ಹುಟ್ಟಲಿ ಅಂತ ಎಲ್ಲರ ಆಶೀರ್ವಾದ ನನಗೆ ತುಂಬ ಇಂಪಾರ್ಟೆಂಟ್, ಹಾಗೆ ನನ್ನ ಮಗುವೂ ಕೂಡ. ಸೊ ಎಲ್ಲರೂ ಆರೋಗ್ಯವಂತ ಮಗುನ
ದೇವ್ರು ಕೊಡಲಿ ಅಂತ ಆಶೀರ್ವಾದ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಟ್ಟಿರೋ ಪ್ರೆಗ್ನೆನ್ಸಿ ಕಷ್ಟಗಳು, ಹಾಗೆ ನಾನು ಪ್ರೆಗ್ನೆಂಟ್ ಆಗಲಿಕ್ಕೆ ಮುಂಚೆ ಎಲ್ಲೆಲ್ಲ ಹೋಗಿದ್ದೆ ಹಾಸ್ಪಿಟ್ಲಿಗೆ, ಸೊ ಅದರಿಂದ ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ವೀಡಿಯೋ ಜಾಸ್ತಿ ಲಾಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಣ್ಣ ಸಣ್ಣ ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರ ನೆಕ್ಸ್ಟ್ ಪಾರ್ಟ್ ಅಂದರೆ ಪ್ರೆಗ್ನೆನ್ಸಿಯ ಮೊದಲು ನಾನು ಯಾವ ರೀತಿ ಟ್ರೈ ಮಾಡಿದ್ದೆ, ಸೊ ಎಲ್ಲೆಲ್ಲ ಬೆಳ್ಕೊಂಡಿದ್ದೆ ಕೇಳ್ಕೊಂಡಿದ್ದೆ, ಹಾಗೆ ಹಾಸ್ಪಿಟಲ್ ಕೂಡ ಎಲ್ಲೆಲ್ಲ ಹೋಗಿದ್ದೆ, ಟ್ರೀಟ್ಮೆಂಟ್ ಏನೆಲ್ಲ ಕೊಟ್ಟರು, ಸೊ ಅದರ ರಿಲೇಟೆಡ್ ವೀಡಿಯೋನ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಎಲ್ಲಿ ಮೆಡಿಸಿನ್ ನಡೀತಾ ಇದೆ, ಟೆಸ್ಟ್ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮುಂಬರುವ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆಯೇ ನಿಮ್ಮ ಬ್ಲೆಸ್ಸಿಂಗ್ ಕೂಡ ನಮಗೆ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.